ಹಾಗಾಗಿ ಆಡಳಿತ ಮಾಡುವಂತ ಮುಖ್ಯಮಂತ್ರಿಗಳು ಇದನ್ನೆಲ್ಲ ನಿಯಂತ್ರಣ ಮಾಡ್ತಾರಲ್ಲ ಇದೆ ನಮ್ಮ ಅವರನ್ನು ಡ್ರಾಪ್ ಮಾಡೋದೊಂದು ಅವರ ಅರೆಸ್ಟ್ ಮಾಡೋದೊಂದು ಕಾನೂನಿನ ಪ್ರಕಾರ ಕ್ರಮ ತಗೋಬೇಕು ಮತ್ತು ಮುಂದೆ ಇಂತ ಘಟನೆಗಳು ಆಗದಾಗ ನೋಡ್ಕೋಬೇಕು 40% ಏನು ಈ ಭ್ರಷ್ಟಾಚಾರದ ಅಪಾದನೆ ಇದೆ ಅದನ್ನು ಕೂಡ ಎನ್ಕ್ವೈರಿ ಮಾಡಲಾಗಿದೆ ನನ್ನ ಹತ್ರನೇ ಎಷ್ಟೋ ಸಾರಿ ಈಶ್ವರಪ್ಪನವರಿಗೆ ಒಂದು ಲೆಟರ್ ಕೊಟ್ಟರೆ ನಾವು ಹಾಕ್ಸ್ಕೊಂಡು ಬರ್ತೀವಿ ಅಂತ ಹೇಳಿದ್ದಾರೆ ಈಶ್ವರಪ್ಪನವರೇ ಹೇಳಿದ್ದಾರೆ ನಮಗೆ ಲೆಟರ್ ಕೊಡಿ ಈಶ್ವರಪ್ಪನವ್ರ ಹತ್ರ ಹಾಕಿಸ್ಕೊಂಡು ಬರ್ತೀವಿ ಅಂತ ಹೆಂಗಪ್ಪ ಹಾಕ್ಸ್ಕೊಂಡು ಬರ್ತೀವಿ ನಾವು ಹಾಕ್ಸ್ಕೊಂಡು ಬರ್ತೀವಣ್ಣ ಹೆಂಗೆ ಇದೇ ಈಗ ಹೇಳ್ತಾರಲ್ಲ ಈಗ ಇದೇ ಇದೇ ಕೆಲಸ ಅಲ್ಲೇನೋ ಪರ್ಸೆಂಟೇಜ್ ಕೊಟ್ಟು ಮಾಡಿಸ್ಕೊಂಡು ಬರ್ತೀವಿ ಅನ್ನೋದನ್ನ ಹೇಳ್ತಾರೆ ಯಾರಿಗೆ ಕೊಡ್ತಾರೆ ಯಾರು ತಗೊಂತಾರೆ ಇದೆಲ್ಲ ಎನ್ಕ್ವೈರಿ ಆಗಬೇಕು ಹೌದು 40% ಆಪಾದನೆ ಏನಿದೆ ಅದು ಕೊನೆ ಆಗಬೇಕು ಇಲ್ಲಿವರೆಗೂ ಒಂದು ಜುಡಿಷಿಯಲ್ ಎನ್ಕ್ವೈರಿ ಆಗಬೇಕು ಈಶ್ವರಪ್ಪನವರನ್ನ ಅರೆಸ್ಟ್ ಮಾಡಿ ಅವರನ್ನ ಕ್ಯಾಬಿನೆಟ್ ಇಂದ ಡ್ರಾಪ್ ಮಾಡಬೇಕು ಆಮೇಲೆ ಅವರು ಇಲ್ಲ ಅವ್ರದ್ದು ಏನೂ ಇಲ್ಲ ಅವ್ರ ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಪ್ರೂವ್ ಆದರೆ ವಾಪಸ್ ತಗೊಂಡು ಬಂದು ಅವ್ರನ್ನ ಏನು ಬೇಕು ಖಾತೆ ಬೇಕಾದ್ರೆ ಕೊಟ್ಕೊಂಡು ಮಂತ್ರಿ ಮಾಡ್ಕೊಳ್ಳಿ ನಮಗೇನು ಸಿಎಂ ಹೇಳಬೇಕು ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ